जगदीश शेट्टर अवरिगे टिकेट मिस आगिरुव विचार के संबंध पट्टंते विचारवन्ने इट्कोंडु कई कूड रणतंत्रवन्न रूपिसुत्ता इदे बीजेपी विरुद्ध प्रबल अस्त्रवन्न बळसोदक्के कांग्रेस मुंदागिदे ब्राह्मण वर्सस् लिंगायत अंत बिंबिसोदक्के मेगा प्लान अन्न कांग्रेस माड्ता इदे ईगागले जगदीश शेट्टर अवरिगे टिकेट मिस आगिरुव विचारवन्न इट्कोंडु कांग्रेस कूड सुम्मने कूतिल्ल कांग्रेस कूड रणतंत्रवन्न रूपिसुत्ता इदे इन उत्तर कर्नाटक भाग कांग्रेस पक्षव बलपड़े प्रसंगव एनकैश मोता है शेट्टर टिकेट मिस विचारवे कई इटकू रणतंत्रव रूपस्ता है बीजेपी वोट बैंक मेले गुरी इट बण बिड़ोदे कांग्रेस सज्जा है केसरी पड़ा लिंगायत कड़गणने अवंत वो विचारव सारे इले कांग्रेस मुंदे ब्राह्मणरिगोंदु लिंगायतरिगोंदु नीति अंत प्रचारवन्न माडोदक्के मुंदागिदेयंते शेट्टर विचारदल्लि बीजेपी हैकमांड निंद द्वंद्व निलुवयाके माजी सचिव सुरेश कुमार हेसरन्न एळेदु तरोदक्के इल्लि निर्धारवन्न माडिदे सुरेश कुमार हागू शेट्टर इब्बरिगू 67 वर्ष वयस्सु आदरे सुरेश कुमार गे टिकेट सिक्किदे इल्लि शेट्टर गे याके शाक् अंत प्रश्नेयन्न इट्कोंडु ಮುಂದಕ್ಕೆ ಹೋಗೋದಕ್ಕೆ ಕಾಂಗ್ರೆಸ್ ಮುಂದಾಗಿದೆ ಸುರೇಶ್ ಕುಮಾರ್ ಗೆ ಟಿಕೆಟ್ ನೀಡುವ ಹಿಂದೆ ಬ್ರಾಹ್ಮಣ ಕಾರ್ಡ್ ವರ್ಕ್ ಔಟ್ ಆಗಿದೆ ಜಗದೀಶ್ ಶೆಟ್ಟರ್ ಲಿಂಗಾಯತ ಎಂಬ ಕಾರಣಕ್ಕೆ ಟಿಕೆಟ್ ನಿರಾಕರಣೆ ಆಗಿದ್ಯಾ ಈ ವಿಚಾರವನ್ನ ಮುಂದಿಟ್ಕೊಂಡು ಕಾಂಗ್ರೆಸ್ ಈ ರಣತಂತ್ರವನ್ನ ರೂಪಿಸುತ್ತಾ ಇದೆ ಬಿಜೆಪಿ ಕೇವಲ ಬ್ರಾಹ್ಮಣ ಪಕ್ಷ ಲಿಂಗಾಯತ ಸಮುದಾಯಕ್ಕೆ ಮೋಸ ಮಾಡುವ ಪಕ್ಷ ಸಾಮಾಜಿಕ ಜಾಲತಾಣಗಳಲ್ಲಿ ಈ ರೀತಿ ಪೋಸ್ಟ್ ಮಾಡುವಂತೆ ಕೈ ನಾಯಕರು ಸೂಚನೆಯನ್ನ ಕೊಟ್ಟಿದ್ದಾರಂತೆ ಕಾರ್ಯಕರ್ತರಿಗೆ ಕೆಲವು ಕೈ ನಾಯಕರು ಸೂಚನೆಯನ್ನ ಕೊಟ್ಟಿದ್ದಾರಂತೆ ಲಿಂಗಾಯತ ಸಮುದಾಯಕ್ಕೆ ಮೋಸ ಎಂಬ ವಿಚಾರದ ಬಗ್ಗೆ ಚರ್ಚೆ ಕೂಡ ಆಗ್ತಾ ಇದೆ ಈ ಚರ್ಚೆ ಆಗಬೇಕು ಅನ್ನುವಂತ ವಿಚಾರವನ್ನ ಇಲ್ಲಿ ಮುಂದಿಟ್ಕೊಂಡು ಸೂಚನೆಯನ್ನ ನೀಡಲಾಗಿದೆ ಇತ್ತೀಚೆಗೆ ಲಕ್ಷ್ಮಣ ಸವದಿ ಕೂಡ ಕಾಂಗ್ರೆಸ್ ಸೇರಿದ್ರು ಸವದಿ ಶೆಟ್ಟರ್ ಲಿಂಗಾಯತ ಕಾರಣಕ್ಕೆ ಟಿಕೆಟ್ ನಿರಾಕರಣೆ ಅಂತ ಚರ್ಚೆ ಮಾಡಲಾಗ್ತಾ ಇದೆ ಹಾಗಾಗಿ ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟರ್ ಅನ್ನು ಹಾಕೋ ಮೂಲಕ ಇವರಿಬ್ಬರ ಟಿಕೆಟ್ ಮಿಸ್ ಆಗಿರುವಂತ ವಿಚಾರವನ್ನೇ ಕಾಂಗ್ರೆಸ್ ಮುಂದಿಟ್ಕೊಂಡು ರಣತಂತ್ರವನ್ನ ರೂಪಿಸುವುದಕ್ಕೆ ಮುಂದಾಗಿದೆ ಒಂದು ಕಡೆ ಈಗಾಗಲೇ ಲಕ್ಷ್ಮಣ ಸವದಿ ಅವರಿಗೆ ಕಾಂಗ್ರೆಸ್ ನಿಂದ ಟಿಕೆಟ್ ಸಿಕ್ಕಿದೆ ಅಥಣಿಯಿಂದ ಬಿಜೆಪಿ ಇಂದ ಬಂದ ತಕ್ಷಣ ನೆಕ್ಸ್ಟ್ ಡೇನೇ ಕಾಂಗ್ರೆಸ್ ಏನೋ ಲಿಸ್ಟ್ ಅನ್ನು ಕೂಡ ಬಿಡುಗಡೆ ಮಾಡಿತ್ತು ನಿನ್ನೆ ಅದರಲ್ಲಿ ಮೊದಲ ಸ್ಥಾನ ಲಕ್ಷ್ಮಣ ಸವದಿ ಅವರಿಗೆ ಸಿಕ್ಕಿದನ್ನ ಗಮನಿಸಿದ್ವಿ ಈಗ ಜಗದೀಶ್ ಶೆಟ್ಟರ್ ಅವರನ್ನ ಕೂಡ ಕಾಂಗ್ರೆಸ್ ತಮ್ಮತ್ತ ಸೆಳೆಯೋದಕ್ಕೆ ಎಲ್ಲಾ ರೀತಿಯ ಸರ್ಕಸ್ ಅನ್ನು ಮಾಡುತ್ತಾ ಇದೆ ಅವರನ್ನ ಶಾಮನೂರು ಶಿವಶಂಕರಪ್ಪ ಅವರ ಮೂಲಕ ಕಾಂಗ್ರೆಸ್ ಪಕ್ಷಕ್ಕೆ ಕರೆತರುವಂತ ಒಂದು ಪ್ಲಾನ್ ಅನ್ನು ಮಾಡಿಕೊಳ್ಳುತ್ತಾ ಇದೆ ಇಲ್ಲಿ ಲಿಂಗಾಯತರನ್ನ ಕಡೆಗಡೆ ಮಾಡಲಾಗ್ತಾ ಇದೆ ಲಿಂಗಾಯತರಿಗೆ ಯಾವುದೇ ರೀತಿಯ ಮನ್ನಣೆಯನ್ನ ಬಿಜೆಪಿ ನೀಡತಾ ಇಲ್ಲ ಅನ್ನುವಂತ ವಿಚಾರವನ್ನ ಮುಂದಿಟ್ಕೊಂಡು ಕಾಂಗ್ರೆಸ್ ಈಗ ರಣತಂತ್ರವನ್ನ ರೂಪಿಸುವುದಕ್ಕೆ ಮುಂದಾಗಿದೆ ಇಲ್ಲಿ ಪ್ರಮುಖವಾಗಿ ಬ್ರಾಹ್ಮಣ ವರ್ಸಸ್ ಲಿಂಗಾಯತ ಟ್ರಂಪ್ ಕಾರ್ಡ್ ಅನ್ನು ಬಳಕೆ ಮಾಡುವುದಕ್ಕೆ ಕಾಂಗ್ರೆಸ್ ಮುಂದಾಗಿದೆ ಇಲ್ಲಿ ರಮೇಶ್ ಕುಮಾರ್ ಅವರಿಗೆ ಟಿಕೆಟ್ ಸಿಕ್ಕಿದೆ ಆದರೆ ಲಿಂಗಾಯತ ಆಗಿರುವ ಕಾರಣ ಜಗದೀಶ್ ಶೆಟ್ಟರ್ ಅವರಿಗೆ ಟಿಕೆಟ್ ಅನ್ನು ನಿರಾಕರಣೆ ಮಾಡಿದ್ದಾರೆ ಅನ್ನೋದನ್ನ ಪ್ರತಿಬಿಂಬಿಸುವುದಕ್ಕೆ ಈಗ ಕೈ ರಣತಂತ್ರವನ್ನ ರೂಪಿಸುತ್ತಾ ಇದೆ ಇನ್ನು ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಅರುಣ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಅರುಣ್ ಇಲ್ಲಿ ಗಮನಿಸಬೇಕು ಬಿಜೆಪಿಯಲ್ಲಿ ಆಗ್ತಾ ಇರುವಂತಹ ಬದಲಾವಣೆಯನ್ನ ಎನ್ಕ್ಯಾಶ್ ಮಾಡ್ಕೊಳ್ಳೋದಕ್ಕೆ ಕಾಂಗ್ರೆಸ್ ಎಲ್ಲಾ ರೀತಿಯ ರಣತಂತ್ರವನ್ನ ರೂಪಿಸ್ತಾ ಇದೆ ಇತ ಜಗದೀಶ್ ಶೆಟ್ಟರ್ ಅವರು ಕಾಂಗ್ರೆಸ್ಗೆ ಬರ್ತಾರಾ ಅಥವಾ ಪಕ್ಷೇತರವಾಗಿ ನಿಲ್ತಾರಾ ಅನ್ನೋದ್ರ ಬಗ್ಗೆ ಇನ್ನೂ ಕೂಡ ಕ್ಲಾರಿಟಿ ಇಲ್ಲ ಆದರೆ ಇದೇ ವಿಚಾರವನ್ನ ಮುಂದಿಟ್ಕೊಂಡು ಬ್ರಾಹ್ಮಣ ವರ್ಸಸ್ ಲಿಂಗಾಯತ ಟ್ರಂಪ್ ಕಾರ್ಡ್ ಅನ್ನ ಕಾಂಗ್ರೆಸ್ ಇಲ್ಲಿ ಪ್ಲೇ ಮಾಡೋದಕ್ಕೆ ಮುಂದಾಗಿದೆ ಇದು ವರ್ಕ್ ಔಟ್ ಆಗುತ್ತಾ ಅಂತ ಖಂಡಿತ ಲೀನಶ್ರೀ ಈಗಾಗಲೇ ಮೊದಲಿಂದಲೂ ಕೂಡ ಕಾಂಗ್ರೆಸ್ ಬಿಜೆಪಿಯ ವೋಟ್ ಬ್ಯಾಂಕ್ ಆಗಿರುವಂತಹ ಲಿಂಗಾಯತ ಸಮುದಾಯನ ಸೆಳೆಯೋದಕ್ಕೆ ಹಲವಾರು ತಂತ್ರಗಳನ್ನು ಮಾಡ್ತಾ ಇತ್ತು ಹಿಂದೆ 2018 ರ ಚುನಾವಣೆ ಸಂದರ್ಭದಲ್ಲೂ ಸಹ ಪ್ರತ್ಯೇಕ ಧರ್ಮದ ಒಂದು ಕೂಗೆಬ್ಬಿಸಿ ಆ ಮೂಲಕ ಲಿಂಗಾಯತ ನಡೆಯುವಂತಹ ಪ್ರಯತ್ನ ಮಾಡಿತ್ತು ಜೊತೆಗೆ ಇತ್ತೀಚೆಗಷ್ಟೇ ಪಂಚಮಸಾಲಿ ಮೀಸಲು ಹೋರಾಟದ ಒಂದು ಮೂಲಕ ಲಿಂಗಾಯತ ಸಮುದಾಯವನ್ನು ಒಡೆದು ತಾನ ಲಾಭ ಮಾಡಿಕೊಳ್ಳುವಂತ ಒಂದು ಪ್ರಯತ್ನವನ್ನ ಮಾಡಿತ್ತು ಆದ್ರೆ ಅದು ಯಾವುದು ಕೂಡ ಸಕ್ಸೆಸ್ ಆಗದೇ ಇರೋ ಹಿನ್ನೆಲೆಯಲ್ಲಿ ಈಗ ಬಿಜೆಪಿಯಲ್ಲಿ ಜಗದೀಶ್ ಶೆಟ್ಟರ್ ಇರಬಹುದು ಲಕ್ಷ್ಮಣ್ ಸವದಿ ಅವರು ಇರಬಹುದು ಬಹುತೇಕ ಹಿರಿಯ ನಾಯಕರಿಗೆ ಟಿಕೆಟ್ ವಂಚನೆ ಮಾಡ್ತಾ ಇರೋದು ಅಥವಾ ಟಿಕೆಟ್ ನ ಕೊಡದೇ ಇರುವಂತ ಹಿನ್ನೆಲೆಯಲ್ಲಿ ಲಿಂಗಾಯತ ವರ್ಸಸ್ ಬ್ರಾಹ್ಮಣ ಅನ್ನುವಂತ ಒಂದು ಕೂಗೆಬ್ಬಿಸಿ ಆ ಮೂಲಕ ಬಿಜೆಪಿಯ ತೆಕ್ಕೆಯಲ್ಲಿರುವಂತಹ ಲಿಂಗಾಯತ ಸಮುದಾಯವನ್ನ ಸೆಳೆಯುವಂತ ಪ್ರಯತ್ನ ಕಾಂಗ್ರೆಸ್ ನಿಂದ ನಡೀತಾ ಇರುವಂತದ್ದು ಕೆಲವೇ ದಿನಗಳಿಗೆ ಮೊದಲು ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪ ಅವರನ್ನ ಬಿಜೆಪಿಯವರು ಅಧಿಕಾರದಿಂದ ಕೆಳಗಿಳಿಸಿದ್ರು
ಇದರಿಂದಾಗಿ ಲಿಂಗಾಯತರಿಗೆ ಘೋರ ಅನ್ಯಾಯ ಮಾಡಲಾಗಿದೆ, ಯಡಿಯೂರಪ್ಪನವರಿಗೆ ಅನ್ಯಾಯ ಮಾಡಲಾಗಿದೆ ಅಂತ ಹೇಳಿ ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯನಂತ ಘಟಾನುಘಟಿ ನಾಯಕರನ್ನೇ ಹೇಳಿಕೆಗಳನ್ನ ಕೊಡ್ತಿದ್ರು ಅಂದ್ರೆ ಆ ಮೂಲಕ ಲಿಂಗಾಯತರ ಒಲವು ಗಳಿಸುವಂತ ಒಂದು ಪ್ರಯತ್ನ ಅಥವಾ ತಂತ್ರಗಾರಿಕೆ ಕಾಂಗ್ರೆಸ್ ನಲ್ಲಿ ಕಂಡು ಬಂದಿತ್ತು. ಈಗ ಬಿಜೆಪಿಯಲ್ಲಿ ಬಿಜೆಪಿ ಬ್ರಾಹ್ಮಣರ ಪಕ್ಷ, ಅದರಲ್ಲೂ ಕೂಡ ಆರ್ ಎಸ್ ಎಸ್ ನಲ್ಲಿ ಉನ್ನತ ಸ್ಥಾನಗಳಲ್ಲಿರುವಂತವರೆಲ್ಲರೂ ಕೂಡ ಬ್ರಾಹ್ಮಣರೇ ಆಗಿದ್ದಾರೆ. ಅವರು ಲಿಂಗಾಯತರನ್ನ ತುಳಿಯುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ಹಾಗಾಗಿನೆ ಲಿಂಗಾಯತರಿಗೆ ಯಾವುದೇ ಸ್ಥಾನಮಾನ ಕೊಡ್ತಾ ಇಲ್ಲ, ಟಿಕೆಟ್ ನ ಕೊಡದೆ ವಂಚನೆ ಮಾಡಲಾಗ್ತಾ ಇದೆ ಅನ್ನುವಂತ ಒಂದು ಕೂಗೆಬ್ಬಿಸಲಾಗಿದೆ. ಸಾಮಾಜಿಕ ಜಾಲತಾಣಗಳಲ್ಲೂ ಕೂಡ ಇದ್ರ ಬಗ್ಗೆ ಸಾಕಷ್ಟು ಚರ್ಚೆಗಳನ್ನ ನಡೆಸಲಾಗ್ತಾ ಇದೆ. ಹಾಗೆ ನೋಡಕ್ ಹೋದ್ರೆ ಈಗ ಜಗದೀಶ್ ಶೆಟ್ಟರ್ ಅವ್ರಿಗೂ 67 ವರ್ಷ ಆಗಿದೆ, ಸುರೇಶ್ ಕುಮಾರ್ ಅವ್ರಿಗೂ 67 ವರ್ಷ ಆಗಿದೆ. ಇಬ್ಬರಿಗೂ ನೋಡಿದ್ರೆ ಸಮಾನ ಮನ ವಯಸ್ಕರಾಗಿರೋ ಹಿನ್ನೆಲೆಯಲ್ಲಿ ಜಗದೀಶ್ ಶೆಟ್ಟರ್ ಅವರಿಗೆ ಟಿಕೆಟ್ ನಿರಾಕರಿಸಿ ಸುರೇಶ್ ಕುಮಾರ್ ಅವರಿಗೆ ಟಿಕೆಟ್ ನೀಡಲಾಗಿದೆ ಅನ್ನುವಂತ ವಾದವನ್ನ ಮುಂದಿಟ್ಟರಾಗಿದ್ದಾರೆ. ಆದ್ರೆ ಜಗದೀಶ್ ಶೆಟ್ಟರ್ ಸುರೇಶ್ ಕುಮಾರ್ ಗಿಂತ ವಯಸ್ಸಿನಲ್ಲಿ ಹಿರಿಯರಾಗಿರುವಂತಹ ಗೋವಿಂದ ಕಾರಜೋಳ ಅವರು, ಅವ್ರಿಗೆ 72 ವರ್ಷ ವಯಸ್ಸಾಗಿದೆ. ತಿಪ್ಪಾರೆಡ್ಡಿ ಅವ್ರಿಗೂ ಕೂಡ 72 ವರ್ಷ ವಯಸ್ಸಾಗಿದೆ, ಅವ್ರಿಗೂ ಕೂಡ ಟಿಕೆಟ್ ಕೊಟ್ಟಿದ್ದಾರೆ ಬಿಜೆಪಿನಲ್ಲಿ. ಹಾಗಾದ್ರೆ ಬಿಜೆಪಿಯವರು ಒಬಿಸಿ ಅವ್ರನ್ನ, ದಲಿತರನ್ನ ಓಲೈಸಕ್ಕೋಸ್ಕರ, ದಲಿತರ ವೋಟ್ ಬ್ಯಾಂಕ್ಗೆ ಕೈ ಹಾಕಕ್ಕೋಸ್ಕರ ಅವರಿಗೆ ಟಿಕೆಟ್ ಕೊಟ್ಟು ಲಿಂಗಾಯತರಿಗೆ ಟಿಕೆಟ್ ವಂಚನೆ ಮಾಡಲಾಗಿದೆಯಾ ಅನ್ನುವಂತ ಒಂದು ಮರುಸ್ಪಷ್ಟನೆ ಕೂಡ ಬಿಜೆಪಿ ವಲಯದಿಂದ ಅಥವಾ ಮರು ಪ್ರಶ್ನೆ ಬಿಜೆಪಿ ವಲಯದಿಂದ ಬರ್ತಾ ಇರುವಂತದ್ದು. ಒಟ್ಟಾರೆಯಾಗಿ ಈ ಬಾರಿಯ ಚುನಾವಣೆಯ ಒಂದ್ ರೀತಿ ಜಾತಿ ರಾಜಕೀಯದ ಚುನಾವಣೆಯಾಗಿ ಬದಲಾಗುವಂತ ಎಲ್ಲ ಲಕ್ಷಣಗಳು ಕೂಡ ಕಂಡು ಬರ್ತಾ ಇದೆ. ಲೀನಾ.